ಟ್ಯಾಕ್ ನೆಟ್ವರ್ಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಬಹುಶಃ ಸ್ವಾಭಾವಿಕವಾಗಿ ಯಾವುದಾದ್ರೂ ಒಂದು ಸಂದರ್ಶನ, ಒಂದು ಚಿತ್ರದ ಪ್ರಚಾರ ಅಂತ ಹೇಳಿದ್ಮೇಲೆ ಅಲ್ಲಿ ಏನಾದರೂ ಒಂದು ವಿಭಿನ್ನವಾಗಿರಬೇಕು ಅಂತ. ಆದರೆ ಇಲ್ಲಿ ವಿಚಿತ್ರವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಸಾಕಷ್ಟು ತಿಂಗಳುಗಳು ವರ್ಷಗಳು ಮರಾಸುತ್ತಿ ಪ್ರೇಮ ಕಥಾನಕ ಚಿತ್ರಗಳಲ್ಲಿ ಹೆಚ್ಚು ಹೆಚ್ಚು ಕಾಣಿಸ್ಕೊತಾ ಇದ್ದಂಥ ವಿಭಿನ್ನ ಪ್ರತಿಭಾವಂತ ಕಲಾವಿದ ನವೀನ್ ಕೃಷ್ಣ ಈಗ ಪ್ರೇತಾತ್ಮಗಳ ಹಿಂದೆ ಸುತ್ತ ಭಯಾನಕ ಚಿತ್ರ ಮಾಡಿದ್ದಾರೆ, ಬಿಡಲಾರೆ ಎಂದು ನಿನ್ನ. ನವೀನ್ ಕೃಷ್ಣ ಇವತ್ತಿನ ಸ್ಟಾರ್ ಪಿಕ್ನ ಸ್ಟಾರ್ ಅಂತ ಹೇಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕೆಂದರೆ ಚೆನ್ನಾಗಿ ಹಾಡ್ತಾರೆ, ಹಾಡಿಸ್ತಾರೆ, ನಿರ್ದೇಶನ ಮಾಡ್ತಾರೆ, ಅಭಿನಯ ಮಾಡ್ತಾರೆ. ಜೊತೆಗೆ ಎಲ್ಲದರಲ್ಲೂ ತನ್ನ ಚಿತ್ರ ಅಂತ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅಂತ ಅಂತರ್ಜಾಲದ ಮುಖಾಂತರ ಪ್ರತಿಯೊಬ್ಬರನ್ನು ಸಹ ಸೆಳೀತಾ ಯಾಕೆ ಈ ಬಿಡಲಾರೆ ಎಂದು ನಿನ್ನ ಈ ಕತೆ ಒಪ್ಕೊಳ್ಳೋದಕ್ಕೆ ಪ್ರೇತಾತ್ಮ ದೇವ ನಾವು ಹಿಂದೆ ಕತೆ ಅಂತ ಮಾತ್ರ ಅನ್ಕೋತಾ ಇದ್ವಿ. ಆದರೆ ಇವ್ರಿಗೆ ಆಗಿರುವಂಥ ಅನುಭವ ಧ್ವನಿ ಸುರುಳಿ ಬಿಡುಗಡೆ ಸಂದರ್ಭದಲ್ಲಿ ಬಹುಶಃ ಏನೋ ಒಂದು ತಂತ್ರ ಮಾಡಬೇಕು ಅಂತ ಹೋಗಿ ಮಂತ್ರಜಾಲಕ್ಕೆ ಸಿಕ್ಕಿ ಅವ್ರಿಗೂ ಆಗಿರುವಂಥ ಅನುಭವ ಇವೆಲ್ಲದರ ಬಗ್ಗೆ ಮಾತಾಡಲೇಬೇಕು. ಇನ್ನು ನವೀನ್ ಕೃಷ್ಣ ನನ್ನ ಜೊತೆ ಇದ್ದಾರೆ. ಸಾಕಷ್ಟು ಬಹುಶಃ ಈ ಚಿತ್ರಕ್ಕೋಸ್ಕರ ನಿರ್ಮಾಪಕರ ಜೊತೆ ಓಡಾಡಿ ಓಡಾಡಿ ದಣವಾಗಿದ್ರೂ ಸಹ ಮಾತಾಡೋದಕ್ಕೆ ದಣವಾಕೆ, ಅವ್ರ ಜೊತೆ ಮಾತಾಡೋದು ಇದ್ದು ಖುಷಿ ಅಂತ ಹೇಳ್ತಿದ್ದಾರೆ. ಬನ್ನಿ ಮಾತನಾಡೋಣ. ನಮಸ್ಕಾರ ನವೀನ್ ಕೃಷ್ಣ. ನಮಸ್ತೆ. ಬಹುಶಃ ನಿಮ್ಮ ತಂದೆಯವ್ರ ಕಾಲದಿಂದ ಅಪ್ಪಾಜಿ ಹೇಳ್ತಾ ಇದ್ದಿದ್ದು ಇಂಥ ಕಲಾವಿದನ ನೋಡೇ ಇಲ್ಲ ಅಂತ. ಆದರೆ ಇವತ್ತಿನ ಯುವ ಪೀಳಿಗೆ ಹೇಳ್ತಾ ಇರೋದು ನಿಮ್ಮಂಥ ಪ್ರತಿಭಾವಂತರನ್ನ ನಾವು ನೋಡ್ತಾ ಇರೋದೇ ಅದೃಷ್ಟ ಅಂತ. ತುಂಬ ದೊಡ್ಡ ಇಲ್ಲ, ಯಾಕೆಂದರೆ ಬರೀತೀರಾ, ಹಾಡ್ತೀರಾ, ಅಭಿನಯಿಸ್ತೀರಾ, ಅಭಿನಯ ಮಾಡೋ ಹಾಗೆ ಮಾಡ್ತೀರಾ, ಎಲ್ಲದರಲ್ಲಿಯೂ ಈ ನವರಸಗಳು ಒಬ್ಬ ಕಲಾವಿದನಿಗೆ ಇರಬೇಕು ಅಂತ ಹೇಳ್ತಾರೆ. ನವರಸಗಳ ಚಟುವಟಿಕೆ ಇಟ್ಕೊಂಡು ಒಂದು ಚಿತ್ರಕ್ಕೆ ಕೆಲಸ ಮಾಡ್ತಾ ಇರೋದು ತುಂಬ ವರ್ಷಗಳು ತಿಂಗಳುಗಳ ತರುವಾಯ ಒಂದು ವಿಭಿನ್ನವಾದಂತಹ ಚಿತ್ರ ಬಿಡಲಾರೆ ಎಂದು ನಿನ್ನ. ಈ ಚಿತ್ರ ಭಯ ಬೀಳ್ಸುತ್ತಾ, ಭಯ ಬಿತ್ತಿದ್ದೀರಾ ಅಥವಾ ಭಯ ಬೀಳೋ ಹಂಗೆ ಆಗುತ್ತಾ? ಮೂರು ಆಗುತ್ತೆ. ಭಯ ಬೀಳಿಸುತ್ತೆ, ಭಯ ನಾವು ಕೂಡ ಬಿದ್ದಿದ್ದೀವಿ ಸಿನಿಮಾದಲ್ಲಿ. ಭಯ ಬೀಳೋ ಹಾಗೆ ಆಗುತ್ತೆ. ಭಯದ ಸಿನಿಮಾ ಅಂದ ತಕ್ಷಣ ಬರೀ ಭಯ ಅಷ್ಟೇ ಸಿನಿಮಾದಲ್ಲಲ್ಲ, ಈ ಸಿನಿಮಾದಲ್ಲಿ ಇಲ್ಲ. ಭಯದ ಜೊತೆಗೆ ನಿಮಗೆ ಪಕ್ಕ ಎಂಟರ್ಟೈನ್ಮೆಂಟ್ ಇದೆ, ಒಂದು ಹಾರರ್ ಲೈಟ್ ಕಾಮಿಡಿ ಜೊತೆ ಒಂದು ಥ್ರಿಲ್ ಕೊಡುವಂಥ ಒಂದು ಹಾರರ್ ಸಿನಿಮಾ ಇದು ಬಿಡಲಾರೆ ಅಂತ. ಏನು ಹೇಳ್ತಾರೆ, ಇಷ್ಟು ಸುಮಾರು ದಿವಸದಿಂದ ಬರೀ ಲವ್ ಏನಂದರೆ ಯಾವುದೇ ಕಥೆಗಳು ನಾವು ತೊಗೊಂಡಾಗ್ಲೂ ಲವ್ ಸ್ಟೋರಿ ತೊಗೊಂಡ್ರೆ ಅದಕ್ಕೆ ಅದರದೇ ಆದಂಥ ಒಂದು ಕನೆಕ್ಟಿವಿಟಿ ಇದೆ. ಒಬ್ಬ ಹುಡುಗ ಅಥವಾ ಹುಡುಗಿ ಪ್ರೇಕ್ಷಕ ಕೂತ್ಕೊಂಡು ಸಿನಿಮಾ ನೋಡ್ತಿರುವಾಗ ಲವ್ ಸ್ಟೋರಿ ಆದರೆ ನಾನು ಆ ಹೀರೋ ಆಗಬೇಕಾಗಿತ್ತು, ನಾನು ಆ ಹೀರೋಯಿನ್ ಆಗಬೇಕಾಗಿತ್ತು ಅಂತ ಅವ್ರು ಅನ್ಕೊತಾರೆ. ಈ ಲಾಂಗು ಮಚ್ಚು ಸಿನಿಮಾಗಳಾದರೆ ಅವ್ರು ಹೊಡಿತಾ ಇರ್ಬೇಕಾದ್ರೆ ಹೊಡಿಗರು ನಾನು ಆ ಥರ ಹೊಡಿಬೇಕು ಅಂತ ಆ ಥರ ಕನೆಕ್ಟ್ ಮಾಡ್ಕೊತಾನೆ. ಬಟ್ ದೆವ್ವಭೂತಗಳನ್ನ ಕನೆಕ್ಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ, ಅದೇನಿದ್ರು ಬಂದು ಥ್ರಿಲ್ ಅಷ್ಟೇ, ಒಂದು ಮಜಾ ಫಸ್ಟಿಂದ ಲಾಸ್ಟ್ವರೆಗೂ ಅವಾಗವಾಗ ಒಂದು ಶಾಕ್ಗಳು ಕೊಡ್ತಾರೆ. ನವರಸಗಳಲ್ಲಿ ಭಯ ಕೂಡ ಒಂದು ರಸ, ಭಯ ಕೂಡ ಒಂದು ಎಂಜಾಯ್ ಮಾಡುವಂಥ ರಸ ಅಂತ ಈ ಸಿನಿಮಾ ಮುಖಾಂತರ ತೋರಿಸಿದ್ವಿ. ಬಿಡಲಾರೆ ಎಂದು ನಿನ್ನ ನಿರ್ಮಾಪಕ ನಿರ್ದೇಶಕರು ಬಂದು ಕತೆ ಹೇಳಿದಾಗ ಬಹುಶಃ ನೀವು ಮೊದಲೇ ಧಿಮಾಕು ಚಿತ್ರದ ಮುಖಾಂತರ ನಾನು ಎಲ್ಲ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಬಲ್ಲೆ ಅಂತ ನಿರೂಪಿಸಿ ಗೆದ್ದಿದ್ದೀರಾ. ನಿಮಗೆ ಅಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು, ಅದೇ ಹಳೆ ಕಾಲದ ಪ್ರೇತಾತ್ಮ ದೆವ್ವ ಪೀಶೆ ಪೀಚೆ ಪಿಶಾಚಿ ಪೀಡೆ ಈ ಥರ ಅಂತ ಹೇಳಕ್ಕೆ ಹೊರಟೆ, ಒಂದು ಎರಡೂವರೆ ತಾಸು ಕುಳಿತು ನೋಡೋರಿಗೆ ನೀವು ಹೇಳಿದ್ರಿ ಒಂದು ರಸ ಒಂದು ಮನೋರಂಜನೆ ಅಂತ. ಈ ಬಿಡಲಾರೆ ಇಂದ ನಿನ್ನ ನೀವು ಈ ಕಥೆನ ಒಪ್ಕೊಂಡು ಚಿತ್ರಕಥೆಯಲ್ಲಿ ನೀವು ಭಾಗಿಯಾಗಿ ಅದನ್ನು ಮುಂದುವರಿಸಿ ಎಲ್ಲೋ ಒಂದು ಕಡೆ ಪ್ರೇಕ್ಷಕರು ಇದರಿಂದ ಏನಾದರೂ ತಿಳ್ಕೊಬೋದು ಅನ್ನೋಕಿದ್ರೆ ಏನು ತಿಳ್ಕೊಬೋದು, ಏನಕ್ಕೋಸ್ಕರ ಮಾಡಿದ್ರಿ, ಏನಕ್ಕೋಸ್ಕರ ಒಪ್ಕೊಂಡ್ರಿ? ಮೆಸೇಜ್ ಕೊಟ್ಟು ನಿಮ್ಮ ತಲೆಯಲ್ಲಿ ಹುಳ ಬಿಡೋವಂಥ ಸ್ಕೀಮ್ ಏನಿಲ್ಲ. ಏನಂದರೆ ನಾವು ಇವತ್ತಿನ ಸೈನ್ಸು ಟೆಕ್ನಾಲಜಿ ಆ್ಯಂಡ್ ಇವತ್ತೆಲ್ಲ ಮೊಬೈಲಲ್ಲೇ ಇದೆ, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ಕೈಯಲ್ಲಿದೆ. ಸೊ ನಾವು ಹೆದರ್ಸೋದಂದರೆ ಸಿಕ್ಕಾಪಟ್ಟೆ ಕಷ್ಟನೇ ಆ್ಯಕ್ಚುಲಿ. ಹಾಗೆ ನೋಡಕ್ಕೆ ಹೋದರೆ ಸಾವಿರ ಸುಮ್ಮನೆ ಹಿಂಗೆ ಮೊಬೈಲಲ್ಲಿ ಏನೋ ಒಂದು ಗೊತ್ತದ ಅಂದರೆ ಸಾವಿರ ವೀಡಿಯೋಸ್ ಸಿಗುತ್ತೆ, ಅದು ಅವ್ರಿಗೆ ಇಷ್ಟ ಆಗುವಂಥ ಸಾವಿರ ವಿಚಾರಗಳು ಸಿಗುತ್ತೆ. ಸೊ ಇವತ್ತಿನ ದಿವಸ ಜನಗಳನ್ನ ಹೆದರಿಸ್ಬೇಕು ಅಂದರೆ ಸುಮ್ಮನೆ ಯಾವುದೋ ಕೆಟ್ಟ ಕೆಟ್ಟ ಮಕ್ಕಳು ಬಂದು ರಪ್ ಅಂತ ಹಿಂಗೆ ಬಂದು ಅಂತ ಹಿಂಗೆ ಅಂದು ಈ ಥರ ವಿಚಿತ್ರವಾಗಿ ಮಾಡಿದ್ರೆ 100% ಯಾರೂ ಹೆದರ್ಕೊಳ್ಳಲ್ಲ. ಸೊ ಒಂದು ಪ್ರೇಮ ಕಥೆಯಲ್ಲಿ ಒಂದು ಹಾರರ್ ಎಲಿಮೆಂಟ್ನ ನಾವು ಇಡೀ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಇಡೀ ಸಿನಿಮಾದಲ್ಲಿ ವಿಕಾರವಾಗಿರೋ ಒಂದೇ ಒಂದು ಮುಖ ಕೂಡ ಇಲ್ಲ. ದೆವ್ವದ ಸಿನಿಮಾ ಹೇಳಬೇಕು ಅಂದರೆ ಒಂದೇ ಒಂದು ಮುಖ ಕೂಡ ಇಲ್ಲ. ಬಟ್ ಏನಂದರೆ ಆ ಥ್ರಿಲ್ ಇದೆ, ನಿಮಗೇನೋ ಒಂದು ಸೈಲೆನ್ಸ್ ನಡೀತಾ ಇರುತ್ತೆ, ಸಡನ್ನಾಗಿ ಏನೋ ಒಂದು ಸೌಂಡ್ ಬರುತ್ತೆ, ಸಡನ್ನಾಗಿ ಯಾರೋ ಒಬ್ಬರು ಎಂಟ್ರಿ ಆಗ್ತಾರೆ. ಬಟ್ ಆ ಎಂಟ್ರಿ ಎಕ್ಸಿಟ್ಗಳು ನಿಮಗೆ ಅವ್ರು ಯಾರೋ ದೆವ್ವಗಳಲ್ಲ, ಎಲ್ಲರೂ ನಾರ್ಮಲ್ ಪೀಪಲೇ. ಬಟ್ ಆ ಒಂದು ಸೌಂಡ್ ಮುಖಾಂತರ ನಿಮಗೆ ಆ ಬಿಲ್ಟಪ್ ಕೊಟ್ಟಿದ್ದೀವಲ್ಲ, ಅದು ನಿಮಗೆ ಒಂಚೂರು ಚೋಕ್ ಕೊಡುತ್ತೆ. ಇಡೀ ಸಿನಿಮಾ 2.5 ಗಂಟೆ ಸಿನಿಮಾದಲ್ಲಿ ಎಷ್ಟು ತಿಳಿಯಾಗಿರುತ್ತೆ, ಹಾಸ್ಯ ತಿಳಿಯಾಗಿರುತ್ತೆ, ಸಡನ್ನಾಗಿ ನಿಮಗೆ ಒಂದು ಥ್ರಿಲ್ ಶುರುವಾಗ್ತಾ ಹೋಗುತ್ತೆ. ಅದರಲ್ಲೂ ಎಸ್ಪೆಷಲಿ ನಿನಗೆ ಗ್ಯಾರಂಟಿ ಮಾಡ್ತೀನಿ, 5 ಜಾಗದಲ್ಲಂತೂ ಜನ ಸೀಟಿಂದ ಹಾಗೆ ಮುಂದೆ ಬರ್ತಾರೆ, ಅದಂತೂ ಗ್ಯಾರಂಟಿ.
ಯಾವತ್ತೂ ಅಷ್ಟೇ ಒಂದು ನಂಬಿಕೆಗೆ ಅರ್ಹನಲ್ಲ ಗ್ರಾಸವಲ್ಲ ಅನ್ನೋದ್ರಲ್ಲಿ ನೀವು ಎಷ್ಟು ನಂಬಿಕೆ ಕೊಡ್ತಾ ಇದ್ದೀರ ಅಂತ ಹೇಳಿದ್ರೆ ಖಂಡಿತ. ಯಾಕೆಂದರೆ ನೀವು ಯಾವತ್ತೂ ಅಷ್ಟೇ ಈ ಸುಳ್ಳು ಪೊಳ್ಳು ಅದು ಮಾಡ್ದೇ ಚಿತ್ರರಂಗದಲ್ಲಿದ್ದು ಚಿತ್ರನ ಬೆಳೆಸ್ತಾ ಚಿತ್ರದ ಪ್ರಚಾರ ಕಾರ್ಯದಲ್ಲಿ ಮುಳುಗಿಸಿ ಬೆಳಗಿಸಿ ಎಲ್ಲೋ ಒಂದು ಕಡೆ ಪರಿಶುದ್ಧವಾದಂತಹ ಕಾರ್ಯ ನಿಮಿತ್ತ ಕೆಲಸ ಮಾಡ್ತಾ ಇದ್ದೀರ. ಒಬ್ಬ ಕಲಾವಿದನಾಗಿ ಸಾಕಷ್ಟು ಪಾತ್ರಗಳನ್ನ ಒಪ್ಕೊಂಡು ಸಾಕಷ್ಟು ಚಿತ್ರಗಳು ನೋಡಿದ್ರೂ ಎಲ್ಲೋ ಒಂದು ಕಡೆ ಬಿಡಲಾರೆ ಎಂದು ನಿನ್ನ. ಈಗ ನೀವು ಅಪ್ಪಟ ದೈವ ಭಕ್ತರ ಆಗಿದ್ರೂ ಸಹ ದೆವ್ವ ನಂಬ್ತೀರ, ದೆವ್ವ ನಂಬಿದ್ರು ಬಹುಶಃ ಅದನ್ನು ಅದರಿಂದ ಹೊರಗೆ ಬರೋದಕ್ಕೆ ಏನು ಮಾಡಬೇಕು ಅಂತಹ ಒಂದು ಸನ್ನಿವೇಶಗಳು ಈ ಚಿತ್ರದಿಂದ ಇದ್ದರೆ ಆ ಚಿತ್ರದ ಆ ಸನ್ನಿವೇಶದಿಂದ ಹೊರಬರೋದು ಹೇಗೆ, ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದಾಗ ಏನನ್ಸುತ್ತೆ? ದೆವ್ವದಿಂದ ಹೊರಬರೋದು ಅಂದರೆ ಆ್ಯಕ್ಚುಲಿ ನಾನು ಮದುವೆಯಾಗಿ 8 ವರ್ಷ ಆಯಿತು, ಇನ್ನೂ ಪ್ರಯತ್ನ ಪಡ್ತಾ ಇದ್ದೀನಿ. ಅವರವ್ರಿಗೆ ಅವರವರ ವೈಯಕ್ತಿಕ ವಿಚಾರಗಳು ದೆವ್ವ ಆಗಿರುತ್ತೆ. ನನ್ನ ಅಂದರೆ ನನ್ನ ಹೆಂಡತಿ ನೋಡ್ತಿದ್ರೆ ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ತಮಾಷೆ ಮಾಡಿದೆ. ಏನಂದರೆ ನನ್ನ ಪ್ರಕಾರ ನಾವೇನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ಅದು ದೇವರು, ನಾವೇನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ ಅದು ದೆವ್ವ. ಫಾರ್ ಎಕ್ಸಾಂಪಲು, ನನಗೀಗ ಮನಸ್ಸಲ್ಲಿ ಒಂದು ಅಳಕಿರುತ್ತೆ, ಇವತ್ತು ಏನೋ ಆಗುತ್ತೆ ಏನೋ ಆಗುತ್ತೆ ಏನೋ ಆಗುತ್ತೆ ಏನೋ ಆಗುತ್ತೆ ಅಂತ. ಸಡನ್ನಾಗಿ ಏನೋ ಒಂದು ಗುದ್ದುತ್ತೀವಿ, ಅಥವಾ ಏನೋ ಸಣ್ಣದಾಗ ಒಂದು ಸ್ಕ್ರ್ಯಾಚ್ ಆಗುತ್ತೆ, ಅಥವಾ ಇನ್ನೇನೋ ಒಂದು ಏಟ್ ಆಗುತ್ತೆ, ಅಥವಾ ಏನೋ ಮೂಡ್ ಅಪ್ಸೆಟ್ ಆಗುತ್ತೆ. ಒಟ್ಟಿನಲ್ಲಿ ನಮ್ಮ ಮೈಂಡ್ ಸೆಟ್ಟಲ್ಲಿದೆ ಎಲ್ಲವನ್ನು. ಇಡೀ ಸಿನಿಮಾ ನಾವು ಹೇಳಿಕೊಟ್ಟಿರೋದು ಅದೇ, ದೆವ್ವ ಇದೆ ಅಂತಲೂ ನಾವು ಹೇಳಲ್ಲ, ದೆವ್ವ ಇಲ್ಲ ಅಂತ ಕೂಡ ನಾವು ಹೇಳಲ್ಲ. ಅದು ಭ್ರಮೇನ, ಅದು ಕನಸ, ಎಲ್ಲನೂ ಒಂದು ಕ್ವಶನ್ ಮಾರ್ಕಲ್ಲಿ ಬಿಟ್ಟಿದ್ದೀವಿ. ಅದು ನಿಮಗೆ ಬಿಟ್ಟಿದ್ದು, ನೀವು ಯಾವ ರೀತಿ ಬೇಕಾದ್ರೂ ತೀರ್ಮಾನ ಮಾಡ್ಬೋದು. ಬಟ್ ಪರ್ಸ್ನಲಿ ನನ್ನ ಫೀಲಿಂಗ್ ಏನಪ್ಪ ಅಂದರೆ, ಹೇಳಿದಾಗೆ ನಾವೇನು ನಮ್ಮ ಆಲೋಚನೆಯಲ್ಲಿದೆ, ನಾವು ಒಳ್ಳೇದು ಅಂದ್ಕೊಂಡ್ರೆ ಅದು ದೇವರು, ಕೆಟ್ಟದ್ದು ಅಂದ್ಕೊಂಡ್ರೆ ಅದು ದೇವ. ಇಷ್ಟೇ. ನೀವು ಹೇಳೋ ಪ್ರಕಾರ ಸಕಾರಾತ್ಮಕ ದೇವರಾಗಿರುತ್ತೆ, ನಕಾರಾತ್ಮಕ ದೆವ್ವ ಆಗಿರುತ್ತೆ ಅನ್ನೋದಾದ್ರೆ, ದೇವರಿದ್ರೆ ದೆವ್ವ ಇರಲೇಬೇಕು ಅಂತ ಪುರಾಣ ಪುಣ್ಯಕಥೆಗಳಿಂದ ಕೇಳ್ಕೊಂಡು ಬರ್ತಾ ಇದ್ದೀವಿ. ಈಗ ನೀವು ಅಪ್ಪಟ ದೈವ ಭಕ್ತರಾಗಿ ಪ್ರತಿಯೊಂದು ಕಡೆನೂ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೆಲಸ ಕಾರ್ಯ ಮುಗಿಸ್ಕೊಂಡು ಬರೋದಾದ್ರೆ ದೆವ್ವನು ನಂಬಬೇಕಲ್ಲ, ಅದನ್ನ ಯಾಕೆ ನಾವು ಭ್ರಮೆ ಅದು ಭ್ರಾಂತಿ ಅಂತ ಯಾಕೆ ಅನ್ಕೋಬೇಕು? ಇಲ್ಲ, ಅದೇ ಅದು ಅದು ಅವರವ್ರಿಗೆ ವೈಯಕ್ತಿಕವಾಗಿ, ನಿಮ್ಮ ವೈಯಕ್ತಿಕ ವಿಚಾರಕ್ಕೆ. ನನ್ನ ವೈಯಕ್ತಿಕವಾಗಿ ನಾನು ಅಫ್ಕೋರ್ಸ್ ನಂಬ್ತೀನಿ ದೆವ್ವ ಇದೆ ಅಂತ. ದೆವ್ವ ಇದೆ ಅಂತ ಅಂದರೆ ದೆವ್ವ ಅಂದರೆ ಅದು ಯಾವರು ಇವಾಗ ದೇವ್ರಿಗೆ ನಾವು ಸಾವಿರ, ನಾವು ಹಿಂದೂಗಳ 1000 ರೂಪ ಕೊಟ್ಟಿದ್ದೀವಿ. ಹೇಳ್ತಾ ಹೋದ್ರೆ ಅದು ತುಂಬ ದೊಡ್ಡ ಲಿಸ್ಟೇ, ತುಂಬ ದೊಡ್ಡ ಲಿಸ್ಟ್ ಇದೆ. ಬಟ್ ದೇವ್ರಿಗೆ ದೆವ್ವಕ್ಕೆ ಸಡನ್ನಾಗಿ ಏನೋ ಅಂತ ರೂಪ ಕೊಟ್ಟಿಲ್ಲ. ನಮ್ಮ ಕಣ್ಣು ಮುಚ್ಕೊಂಡಾಗ ಒಂದೊಂದು ಸತಿ ಕೆಟ್ಟ ಆಲೋಚನೆಗಳೇನೋ ಬರುತ್ತೆ, ಅದರಲ್ಲಿ ಏನೋ ಒಂದು ರೂಪ ಸಿಗುತ್ತೆ, ಅದೇ ಇರ್ಬೋದು ದೆವ್ವ ಅಂತ. ಆ್ಯಂಡ್ ದೆವ್ವ ಅಂದರೆ ಒಂದು ಶಕ್ತಿ, ಒಂದು ಸ್ಪಿರಿಟ್ ಅಂತ ಖಂಡಿತವಾಗ್ಲೂ ಇದೆ. ಅದು ನಮ್ಮ ಕಣ್ಣು ಕಾಣಿಸಲ್ಲ 100%, ಬಟ್ ಏನೋ ಅದ್ರ ಮುಖಾಂತರ ಏನೇನೋ ನಡೆಯುತ್ತೆ ನಮ್ಮ ಅದಕ್ಕೆ. ಫಾರ್ ಎಕ್ಸಾಂಪಲ್ನೇ ನಮ್ಮ ಪ್ರೆಸ್ ಮೀಟ್ ರಿಲೀಸ್, ಆಡಿಯೋ ಪ್ರೆಸ್ ಮೀಟ್ ಮಾಡಿದ್ವಿ. ನಾವೊಂದು ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ, ಪ್ರೆಸ್ ಮೀಟ್ ಸ್ಟಾರ್ಟ್ ಆದ ತಕ್ಷಣ ಲೈಟ್ ಆಫ್ ಆಗುತ್ತೆ, ಲೈಟ್ ಆಫ್ ಆದಮೇಲೆ ನನ್ನ ವಾಯ್ಸ್ ಶುರು ಆಗುತ್ತೆ, ನಾನೇನೋ ಒಂದಷ್ಟು ಬಿಡೆ ಬಿಡ್ತಾ ಇರ್ತೀನಿ. ಆ ಗ್ಯಾಪಲ್ಲಿ ನಮ್ಮ ಇಡೀ ತಂಡ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಕ್ಯಾಂಡಲ್ ಇಟ್ಕೊಂಡು ಸ್ಕ್ರೀನ್ ಇದು ಸ್ಟೇಜ್ ಮೇಲೆ ಬರಬೇಕು. ಬಂದುಬಿಟ್ಟು ಆಲ್ರೆಡಿ ಅವರು ಹಿಂದ್ಗಡೆನೆ ಗೆಸ್ಟ್ ಕೂಡ ಇರ್ತಾರೆ. ನನ್ನ ಮಾತು ಲಾಸ್ಟ್ ಲೈನ್ ಬಂದು, ಈ ಸಿನಿಮಾನ ನಾವು ದೇವರು ಮತ್ತು ದೆವ್ವಗಳ ಅಸ್ತಿತ್ವವನ್ನು ತಿಳಿಸ್ಕೊಟ್ಟ ಪ್ರತಿಯೊಬ್ಬ ವ್ಯಕ್ತಿಗೂ ಡೆಡಿಕೇಟ್ ಮಾಡ್ತಿದ್ದೀವಿ ಅಂತ ಹೇಳ್ತೀನಿ. ಅಲ್ಲಿಗೆ ನನ್ನ ಮಾತು ಮುಗಿಯುತ್ತೆ, ನಾನು ಕೂಡ ಬಂದು ಜಾಯ್ನ್ ಆಗ್ತೀನಿ. ಆ ಕ್ಯಾಂಡಲ್ ಬೆಳಕನ್ನ ಹಾಗೆ ಒಂದು ಫೇಸ್ ಕಡೆ ತೋರಿಸಿದ್ರೆ ಅಲ್ಲಿ ಆಲ್ರೆಡಿ ಒಬ್ಬ ಗೆಸ್ಟ್ ಹೀರೋ ಕಿಟ್ಟಿ ಅವರು ಬಂದಿದ್ದಾರೆ ಬಂದಿರ್ತಾರೆ. ಅವ್ರ ಮುಖದ ಮೇಲೆ ಹಿಂಗೆ ಬೆಳಕು ಇಟ್ಟ ತಕ್ಷಣನೇ ಅವರು ಸಿಡಿ ಓಪನ್ ಮಾಡ್ತಾರೆ, ಕ್ಯಾಸೆಟ್ ರಿಲೀಸ್ ಆಗೋಯ್ತು. ಅಲ್ಲಿಗೆ ಆಡಿಯೋ ಫಂಕ್ಷನೇ ಫಿನಿಶ್, ವಿತಿನ್ 5 ಮಿನಿಟ್ ಫಂಕ್ಷನ್ ಫಿನಿಶ್ ಅಂತ ಪ್ಲಾನಿಂಗ್ ಇದ್ದೀವಿ. ಅದಾದಮೇಲೆ ನಾವು ಮೇಲೆ ಊಟ ಆಗಿತ್ತು ಇಂಡಿಯಾ ಆ ಥರದ್ದು. ಸರಿ, ಕರೆಂಟ್ ಆಫ್ ಆಯಿತು, ನನ್ನ ಮಾತು ಶುರುವಾಯಿತು, ಎಲ್ಲರೂ ಟೈಮ್ ಕರೆಕ್ಟಾಗಿ, ಇನ್ಫ್ಯಾಕ್ಟ್ ಗೆಸ್ಟ್ ಪಾಪ ಅವರು ಕರೆಕ್ಟಾಗಿ ಬಂದಿದ್ದರು, ಎಲ್ಲ ಗ್ಯಾಂಡೆಲ್ಲ ಇಟ್ಕೊಂಡು ಬಂದರು, ಎಲ್ಲ ಬೆಳಕೆಲ್ಲ ತೋರಿಸಿದ್ವಿ. ಇನ್ನೇನು ಸಿಡಿ ಓಪನ್ ಆಗಬೇಕು, ಇಮಿಡಿಯೇಟ್ ಲೈಟ್ ಆನ್ ಆಗಬೇಕಿತ್ತು ನಮ್ಮ ಪ್ಲ್ಯಾನ್ ಪ್ರಕಾರ. ಲೈಟ್ ಆನ್ ಆಗ್ತಾ ಇಲ್ಲ, ಎಲ್ಲರೂ ಫೋಟೋ ತೆಗಿಬೇಕು, ಲೈಟ್ ಆನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮಗಿಲ್ಲಿ ನಾವು ಹೇಳ್ತಾ ಇದ್ದೀವಿ, ಯಾರು ಲೈಟ್ಸ್ ಆನ್ ಮಾಡ್ತಾ ಇಲ್ಲ, ಗಾಬರಿ ಆಗೋಯ್ತು. ಕಡೆಗೆ ನೋಡಿದ್ರೆ ನಾವಿದ್ದೀವಿ ಸೆಲ್ಲರಲ್ಲಿ, ಫಸ್ಟ್ ಫ್ಲೋರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಅದನ್ನು ಆರಿಸೋದಕ್ಕೆ ಫೈರ್ ಇಂಜಿನ್ ಅವ್ರು ಬಂದರು, ಇಟ್ಟು ಅರೌಂಡ್ 1.5 ಅವರ್ಸ್. ಸೊ 1.5 ಅವರ್ಸ್ ನ್ಯಾಚುರಲಿ ಯಾರನ್ನೂ ಕಾಯಿಸೋದು ತಪ್ಪಾಗುತ್ತೆ, ಆ್ಯಂಡ್ ಅವರು ಕಾಯಿಸೋ ಪೇಷನ್ಸ್ ಇರಲಿಲ್ಲ, ಯಾಕಂದರೆ ನಮ್ಮ ರೂಮ್ಗೆಲ್ಲ ಹೊಗೆ ಶುರು ಆಯಿತು ಆವರ್ಸ್ಕೊಳ್ಳೋದಕ್ಕೆ. ಸೊ ಅಲ್ಲಿಗೆ ಒಂದು ಭಯ ಶುರು ಆಯಿತು, ಏನು ಗುರು ದೆವ್ವದ ಪಿಕ್ಚರಿಗೆ ಬಂದ್ಬಿಟ್ಟು ದೆವ್ವದ ಕಾಟ ಇಲ್ಲೂ ಶುರು ಆಗೋಯ್ತು ಅಂತ ಎಲ್ಲರೂ ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅದು ಇಟ್ ಮೇ ಬಿ ಎ ಕೋಇನ್ಸಿಡೆನ್ಸ್, ಅದು ನಾವು ಮಾಡಿಸ್ಬೇಕು, ನಾವೇನು ಬೆಂಕಿ ಹಾಕ್ಬಿಟ್ಟು ಸುಡ್ರಾಗಲಿಲ್ಲ, ಅಥವಾ ಅದಾಗಿದ್ದು ದೆವ್ವದ ಕಾಟ ಅಂತಲೂ ಹೇಳೋಕ್ಕಾಗಲ್ಲ. ಇಟ್ ಮೇ ಬಿ ಎ ಕೋಇನ್ಸಿಡೆನ್ಸ್ ಇರಬಹುದೇನೋ, ಆ ಒಂದು ಶಕ್ತಿ ನಮ್ಮ ಇದಕ್ಕೆ ಆ ಥರ ಏನೋ ಒಂದು ಅಡಚಣೆ ಉಂಟು ಮಾಡಬೇಕು ಅಂತ ರಿಯಲ್ಲಾಗಿ ನಾವು ಅಂದ್ಕೊಂಡಿದ್ದೇನೆ ಅದು ಕೇಳಿಸ್ಕೊಂತು ಅದೇನೋ ಗೊತ್ತಿಲ್ಲ, ಅದು ಮಾಡ್ತು. ಸೊ ಆ ಒಂದು ಸಂದರ್ಭದಲ್ಲಿ ಇದು ದೆವ್ವದ ಕೆಲಸನೇ ಅಂತ ನಾನು ಖಡಾಖಂಡಿತವಾಗಿ ಹೇಳೋಕ್ಕೂ ಆಗಲ್ಲ. ಬಟ್ ಏನೋ ಒಂದು ಏನಂತಾರೆ, ಒಂದು ಯಾವುದೋ ಒಂದು ಸ್ಪಿರಿಟು ಕಾಣದಿರೋ ಶಕ್ತಿ ಅಲ್ಲಿ ಒಂದು ಕೆಲಸ ಮಾಡ್ತಾ ಆ ಟೈಮಲ್ಲಿ. ಯಾಕೆಂದರೆ ನಮ್ಮ ಸಿನಿಮಾ ಪ್ರೆಸ್ ಮೀಟ್ ಆಗಬೇಕಾದ್ರೆ ಯಾಕೆ ಹೋಗ್ಬೇಕದು,
ಆ್ಯಂಡ್ ನಾವು ಪ್ಲ್ಯಾನ್ ಮಾಡಿದ ಕರೆಂಟ್ ಹೋಗಬೇಕು ಕರೆಂಟ್ ಆಫ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಹಂಗೆ ಹಾಕಬೇಕು. ಸೊ ಇದೆಲ್ಲ ಒಂದು ಕಾಕತಾಳೀಯ, ಇದು ಇರಬಹುದೇನೋ ಗೊತ್ತಿಲ್ಲ. ಕಾಕತಾಳೀಯ ಅಂತ ನವೀನ್ ಕೃಷ್ಣ ಅವರು ಸಾಕಷ್ಟು, ಯಾಕೆಂದರೆ ಅವ್ರ ಮಾತಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಅರ್ಥ ಆ ಚಿತ್ರ ನೋಡೋಕ್ಕೆ ಮೊದಲೇ ಇಷ್ಟು ಸಂಕ್ಷಿಪ್ತವಾಗಿ ಸಿಗ್ತಾ ಇದ್ರೆ ಸ್ವಾರಸ್ಯವಾಗಿ ಇನ್ನಷ್ಟು ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದನ್ನು ಮತ್ತಷ್ಟು ತಿಳ್ಕೊಳ್ಳೋಣ.